ನಿಮ್ಗೆ ಒಂಟಿತನ ಅಥವಾ ಲೋನ್ಲಿನೆಸ್ ಕಾಡ್ತಾ ಇದೆ ಅಂದ್ರೆ ಈ 5 ಟಿಪ್ಸ್ ನ ನೀವು ಫಾಲೋ ಮಾಡಬಹುದು. 1, ನೀವು ತುಂಬಾ ಇಷ್ಟಪಡೋರು ಅಂದ್ರೆ ನಿಮ್ನ ತುಂಬಾ ಅರ್ಥ ಮಾಡ್ಕೊಳೋರು ಕೂಡ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ಫ್ಯಾಮಿಲಿ ಆಗಿರ್ಲಿ, ಇವ್ರ ಹತ್ರ ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ನಿಮ್ಮ ಒಂಟಿತನಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೂಡ ಸಿಗ್ಬೋದು ಓಪನ್ ಅಪ್ ಆಗಿ ಮಾತಾಡಿದಾಗ. 2, ನೀವು ತುಂಬ ಇಷ್ಟಪಡೋ ಆಕ್ಟಿವಿಟೀಸ್ನ ಡೆವಲಪ್ ಮಾಡ್ಕೊಳ್ಳೋದು. ಎನಿ ಆಕ್ಟಿವಿಟಿ ವಿಚ್ ಯು ಲೈಕ್ ಅದನ್ನ ರೀಡೆವಲಪ್ ಮಾಡಿ ಅದನ್ನ ತುಂಬ ಹೊತ್ತು ಪ್ರಾಕ್ಟೀಸ್ ಕೂಡ ಮಾಡಿ. ಈ ತರ ಮಾಡಿದಾಗ ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಸಿಗ್ಬೋದು. 3, ನೀವು ಮಾಡೋ ಕೆಲಸದಲ್ಲಿ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಿದಾಗ ನಿಮ್ಮ ಮೈಂಡ್ ಲೋನ್ಲಿನೆಸ್ ಕಡೆ ಡಿಸ್ಟ್ರಾಕ್ಟ್ ಆಗೋದಿಲ್ಲ, ಅದು ಕೂಡ ಹೆಲ್ಪ್ ಆಗ್ಬೋದು. 4, ಕೆಲವೊಬ್ರಿಗೆ ಸುಮ್ನೆ ಕೂತ್ರೆ ಅವ್ರಿಗೆ ಉತ್ತರ ಸಿಗುತ್ತೆ, ಕೆಲವೊಬ್ರಿಗೆ ಫಿಲ್ಮ್ಸ್ ಓದಾಕ್ ಸಿಗುತ್ತೆ ಅಥವಾ ಮೆಡಿಟೇಟ್ ಮಾಡೋದ್ರಿಂದನು ಸಿಗ್ಬೋದು. 5, ಒಂದು ಪ್ರೊಫೆಷನಲ್ ಹೆಲ್ಪ್ನ ಕೇಳೋವಂಥದ್ದು. ನಮ್ಮ ಯುವ ಸ್ಪಂದನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾವು ಒಂದೇ ಒಂದು ಕಾಲ್ ಅಥವಾ ಒಂದೇ ಒಂದು ಯುವ ಕನೆಕ್ಟ್ ಲಿಂಕ್ ದೂರದಲ್ಲಿದ್ದೀವಿ. ನೀವು ಒನ್ಸ್ ಕಾಲ್ ಮಾಡಿ ನಿಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ನಿಮ್ಗೆ ಅದಕ್ಕೇನು ಸೊಲ್ಯೂಷನ್ ಮಾಡಬೇಕು, ನೀವೇನು ಅಟೆಂಡ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಅಥವಾ ಒಂದು ಲಿಂಕ್ ಮೂಲಕ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ರೆ ಅದಕ್ಕೆ ಕೂಡ ಹೆಲ್ಪ್ ಸಿಗುತ್ತೆ. ಇದರ ಅಡ್ವಾಂಟೇಜಸ್ ಏನು ಅಂದರೆ, 1, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ನಿಮಗೆ ಓದೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ನೀವು ಒಬ್ಬರು ಪ್ರೊಫೆಷನಲ್ ಜೊತೆ ಕನೆಕ್ಟ್ ಆದಾಗ ಅವರು ನೀವು ಅದರಿಂದ ಹೊರಗೆ ಬರಲಿಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ.